ಯಪ್ಪ, ಈ ರಸ್ತೆಯಲ್ಲಿ ಓಡಾಡೋದು ಒಂದೇ, ಯಮಪುರಿಗೆ ದಾರಿ ಹುಡುಕೋದು ಒಂದೇ. ಈ ರಸ್ತೆಯನ್ನು ಇಲ್ಲಿನ ಜನ ಸಾವಿನ ದಾರಿ ಅಂತಲೇ ಕರೀತಾರೆ. ಯಾಕಂದ್ರೆ ನಿತ್ಯ ಇಲ್ಲಿ ಕನಿಷ್ಠ ಎರಡಾದ್ರೂ ಅಪಘಾತ ಸಂಭವಿಸಿಯೇ ಸಂಭವಿಸುತ್ತೆ. ಅಷ್ಟೊಂದು ಹೊಂಡ ಗುಂಡಿಗಳಿವೆ ಈ ರಸ್ತೆಯಲ್ಲಿ. ಜನರಿಗೆ ದುಸ್ವಪ್ನವಾಗಿ ಕಾಡುತ್ತಿರುವ ಕಿಲ್ಲರ್ ರಸ್ತೆ ಅಂತಲೇ ಕರೆಯಲ್ಪಡುವ ಈ ರಸ್ತೆ ಯಾವುದು ಗೊತ್ತಾ? ಅತ್ತಿ ಬೆಲೆಟು ಆನೇಕಲ್ ಹೋಗುವ ರಸ್ತೆ. ಮುದುಕರು ಬೇರೆ ಬೇರೆ ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಡೈಲಿ ಆಕ್ಸಿಡೆಂಟ್ ಆಗ್ತಾರೆ, ಇಲ್ಲಿ ಡೈಲಿ ಬೀಳ್ತಾರೆ, ಬರಕ್ಕೆ ಹೋಗಲ್ಲ, ಹೋಗೋದಕ್ಕಾಗೋದಿಲ್ಲ. ಸಾರ್ವಜನಿಕರಿಗಂತೂ ಇನ್ನೂ ತೊಂದರೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಧೂಳು, ಧೂಳಿಂದ ಏನಾಗಿದೆ ಅಂದರೆ ನಾನು 2 ಸಲ ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದೀನಿ, ಇದು ಬ್ರೀತಿಂಗ್ ಪ್ರಾಬ್ಲಮ್ ಆಗಿ. ಯಾರು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯಾವುದೇ ಸಾರ್ವಜನಿಕ ಪ್ರತಿನಿಧಿ ಇದುವರೆಗೂ ಈ ಕಡೆ ಬಂದು ತಲೆ ಇಟ್ಟು ನೋಡಿದ್ದಿಲ್ಲ. ನಾನು 1.5 ವರ್ಷದಿಂದ ನಾನು ಇಲ್ಲಿ ಅಂಗಡಿಯಲ್ಲಿ ನೋಡ್ತಾ ಇದ್ದೀನಿ, ಯಾರೂ ಬಂದಿಲ್ಲ. ಇದೇ ಥರ ಧೂಳಿದೆ, ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ ಗುಂಡಿಗಳಲ್ಲಿ ಬಿದ್ದು. ಒಂದು ರಸ್ತೆ ರಿಪೇರಿಗೆ 4-5 ವರ್ಷಗಳು ಬೇಕಾ? ಶಾಸಕರೇ, ಒಂದು ರಸ್ತೆ ರಿಪೇರಿ ಮಾಡೋಕ್ಕೆ ನಿಮಗೆ 4-5 ವರ್ಷ ಬೇಕಾ ಅಂತ ಇಲ್ಲಿನ ಜನ ಆಕ್ರೋಶದಿಂದ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕಂದ್ರೆ ಕಳೆದ 5 ವರ್ಷಗಳಿಂದ ಜನರು ಈ ಹೊಂಡ ಗುಂಡಿಗಳಿಂದ ತುಂಬಿದ ರಸ್ತೆಯಲ್ಲಿ ಓಡಾಡಿ ಓಡಾಡಿ ಸುಸ್ತಾಗಿದ್ದಾರೆ. ದುರಂತ ಅಂದ್ರೆ ಈ ರಸ್ತೆಯ ಬಳಿ ಎಚ್ಚರಿಕೆ ಮತ್ತು ಗೋಸ್ಲೋ ಅನ್ನೋ ಬೋರ್ಡ್ ಅನ್ನ ದೊಡ್ಡದಾಗಿ ಹಾಕಿದ್ದಾರೆ. ಆದ್ರೆ ಇವರ ಯೋಗ್ಯತೆಗೆ ಈ ರಸ್ತೆಯನ್ನ ರಿಪೇರಿ ಮಾಡಿ ಅಪಘಾತ ಮುಕ್ತ ಮಾಡಕ್ಕಾಗ್ತಿಲ್ಲ. ಇನ್ನು ಈ ರಸ್ತೆಯಿಂದ ಬರೋ ಧೂಳಿಗೆ ಅಕ್ಕಪಕ್ಕದ ಅಂಗಡಿಗಳೇ ಖಾಲಿಯಾಗಿವೆ. ಇಲ್ಲಿ ಹೋಟ್ಲ್ ಓಪನ್ ಆದ್ರಿಂದಲೇ ಒಂದು 20 ತಿಂಗಳು ನಡ್ಕೊಂಡ್ಬರ್ತೀನಿ ಮೇಡಮ್. ತುಂಬಾ ಧೂಳು, ಮೂಗಿ ಕಟ್ಕೊಂಡು ಹೋದ್ರೆ ಉಸಿರಾಡಕ್ ಆಗಲ್ಲ, ಕಣ್ಣೆಲ್ಲ ಬರುತ್ತೆ. ಕಷ್ಟ. ಎಲೆಕ್ಷನ್ ಹತ್ತಿರ ಬಂದಾಗ 5 ವರ್ಷಗಳಿಗೊಮ್ಮೆ ಈ ರಸ್ತೆಗೆ ತ್ಯಾಪೆ ಹಾಕ್ತಾರೆ. ಆದ್ರೆ ರಸ್ತೆಯನ್ನ ಕ್ಲೀನ್ ಆಗಿ ರಿಪೇರಿ ಮಾಡಕ್ಕೆ ಹೋಗಲ್ಲ ಅಧಿಕಾರಿಗಳು. ಈ ಬಗ್ಗೆ ಕಂಪ್ಲೇಂಟ್ ಮಾಡಿ ಮಾಡಿ ಸ್ಥಳೀಯರಂತೂ ಬೇಜಾರಾಗಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಪರಿಹಾರ ಶೂನ್ಯ. 5 ವರ್ಷದಿಂದ ಸುಮ್ನೆ ತ್ಯಾಪೆ ಹಾಕೊಂಡು ಹೋದ್ರಲ್ಲಿ ಮತ್ತೆ ಕ್ಯಾಂಟರ್ಗಳು ಅವೇ ಓಡಾಡಿ ಎಲ್ಲ ಹಾಳಾಗಿದೆ. ಮತ್ತೆ ತ್ಯಾಪೆ ಹಾಕಿದ್ರು, ಮತ್ತೆ ಹೋಗ್ಬಿಡ್ತು. ಮಳೆ ಬಂದ್ರೆ ಗಾಡಿ ಓಡಾಡಕ್ಕೆ ಆಗಲ್ಲ, ಮತ್ತೆ ಆಕ್ಸಿಡೆಂಟ್ ಮಾಮೂಲಿ ಹಾಗೆ ಆಗುತ್ತಿಲ್ಲ. ಮತ್ತೆ ಈ ತುಮ್ಮು ಕಣ್ಣುಗಳು ಬಿದ್ದು ತುಂಬಾ ಜನ ಗಾಡಿಗಳಲ್ಲಿ ಬೀಳ್ತಾನೆ ಇದ್ದಾರೆ. ಇಲ್ಲಿ ಯಾರು ಇಲ್ಲಿ ಕೇರ್ ಮಾಡ್ಕೊತ ಇಲ್ಲ. ಇಲ್ಲಿನ ಪಂಚಾಯತಿಯವ್ರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ ಬಂದ್ಬಿಟ್ಟು ನಾವು TVS ಕಂಪ್ನಿಯವ್ರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ MLA ಅವ್ರಿಗೂ ನಾವು ಕಂಪ್ಲೇಂಟ್ ಮಾಡಿದ್ವಿ, ಅವರು ತಲೆ ಕೆಡಿಸ್ಕೊತಾ ಇಲ್ಲ. ಈಗ ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ಕೆಲ ದಿನಗಳ ಹಿಂದೆ ಈ ರಸ್ತೆಗೆ ಗುದ್ದಲಿ ಪೂಜೆ ಮಾಡಿದ್ರು ಶಾಸಕರು. ಆದ್ರೆ ರಸ್ತೆ ಕಾಮಗಾರಿ ಇನ್ನೂ ಪ್ರಾರಂಭ ಆಗಿಲ್ಲ. ಇನ್ನೇನಿದ್ರು ಎಲೆಕ್ಷನ್ ಮುಗಿದ್ಮೇಲೆನೆ. ಎಲೆಕ್ಷನ್ ಮುಗಿದ್ಮೇಲೆ ಮಳೆ ಬಂದ್ರೆ ಮತ್ತೆ ಮುಂದಿನ ವರ್ಷವೇ ರಿಪೇರಿ ಅಂತಾರೆ ಸಾರ್ವಜನಿಕರು. ಎಷ್ಟು ವರ್ಷದಿಂದ ಈ ರೋಡ್ ಈ ತರ ಇದೆ, ಈ ಹಳ್ಳ ಗುಂಡಿಗಳಿಂದ ತುಂಬಿದೆ? 10 ವರ್ಷದಿಂದ ಹಿಂಗೆ ಇದೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ಅವ್ರು ಕ್ರಮ ಕೈಗೊಳ್ತಿಲ್ಲ. ಜನರ ಪ್ರಾಣಕ್ಕೆ ಕುತ್ತಾಗಿರುವ, ನಿತ್ಯ ಬಲಿಗಾಗಿ ಕಾಯುತ್ತಿರುವ ಈ ರಸ್ತೆ ಕಾಮಗಾರಿ ಕೆಲಸ ಮಾಡದ ಶಾಸಕರು ಅಧಿಕಾರಿಗಳು ಇದ್ರೆಷ್ಟು ಇಲ್ಲದಿದ್ರೆಷ್ಟು ಅನ್ನೋದು ವಾಹನ ಸವಾರರ ಆಕ್ರೋಶ. ಸುಮ್ನೆ ನೀರ್ ಹಾಕೊಂಡು ಹೋಗ್ತಾ ಇದಾರೆ, ದುಮ್ಮು ಕಣ್ಣಿಗೆ ಬೀಳುತ್ತೆ ಅಂತ. ಅವರಿಂದ ಯಾವ್ದೇ ಒಂದು ಕೇರ್ ಇಲ್ಲ. ಅದ್ರ ಬಗ್ಗೆ ನಾವು ಎಲ್ಲಾರ್ಗು ಕಂಪ್ಲೇಂಟ್ ಮಾಡಿದಾಯ್ತು, ಯಾರು ತಲೆ ಕೆಡಿಸ್ಕೋತಾ ಇಲ್ಲ. ಏನ್ ಸ್ಯಾಂಕ್ಷನ್ ಆದ್ರೂ ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. TVS ಕಂಪ್ನಿಯಿಂದ ಅವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ. ಸುಮ್ಮನೆ ತ್ಯಾಪ ಹಾಕೊಂಡು ಹೋಗ್ತಾರೆ ಟೈಮ್ಗಷ್ಟೇ. ಇಲ್ಲಿನ ಇಲ್ಲಿ ತಗೊಂಡಿರತಕ್ಕಂಥ ಕಾಂಟ್ರಾಕ್ಟ್ರು ಅವರು ಸುಮ್ಮನೆ MLA ಇರ್ಬೋದು, ಇಲ್ಲಿನ ಪಂಚಾಯತಿ ಅವ್ರು ಇರ್ಬೋದು, ಯಾರು ತಲೆ ಕೆಡಿಸ್ಕೊತಾರಲ್ಲ. ಎಲ್ಲ ತಿಮಿಂಗ್ಳಾಗ್ಬಿಟ್ಟಿದ್ದಾರೆ. ಜನರ ನೋವಿಗೆ ಸ್ಪಂದಿಸದ, ಒಂದು ಸಣ್ಣ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಾಗದ ಆಡಳಿತ ಬೇಡವೇ ಬೇಡ. ಇಂಥ ಬೇಜವಾಬ್ದಾರಿ ಜನಪ್ರತಿನಿಧಿಗೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಹೇಳ್ತಾರೆ ಇಲ್ಲಿನ ಮತದಾರರು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಸ್ಥಳೀಯರ ಆಕ್ರೋಶವನ್ನು ಕಂಪ್ಲೇಂಟ್ ಮಾಡಿದ್ರು ಸಹ ಯಾವ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ. ಇನ್ಮುಂದಾದ್ರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕ್ರಮ ಕೈಗೊಳ್ಬೇಕು ಅಂತ ವಿಜಯ ಟೈಮ್ಸ್ ನ ಆಶಯ. ಕ್ಯಾಮ್ರಾಮನ್ ಭವ್ಯ ಜೊತೆ ನಾನು ಐಶ್ವರ್ಯ, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.
ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.